ಸ್ನೇಹಿತರೆ ಇವತ್ತಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಒಳದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಒಬಿಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರುತ್ತೆ ಆದಷ್ಟು ಅದು ಎಷ್ಟೇ ಸಲ್ಲಿಲಿಕ್ಕಿರುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ ಇನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆದಷ್ಟು ಅದನ್ನು ಕೂಡ ಮುಂದುಗಡೆ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎಷ್ಟು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಆದಷ್ಟು ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ ಹೊಸ ಹೊಸ ನೇಮಕತೆಯಾಗಿರತ್ತೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳು ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಖಾಲಿರೋ ಹುದ್ದೆಗಳಾಗಿರತ್ತೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಹಾಸನದಲ್ಲಿ ಕೆಲಸ ಇರತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಲು ಬಯಸಿದರೆ ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ ಮುಖಾಂತರವೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐಡಿದ ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸಬಹುದು ಇದ್ರ ಬಗ್ಗೆ ಏನಾರ ಡೋರ್ಸ್ಗಳು ಅಂಚಿದ್ರು ಕಮೆಂಟ್ ಬಾಕ್ಸಲ್ಲೂ ಕೂಡ ಕಮೆಂಟ್ ಮಾಡಿ ಇಲ್ಲಿ ಖಾಲಿ ಇರೋ ಹುದ್ದೆ ಹೆಸರು ಗ್ರಾಜುಯೇಟ್ ಆಫ್ರೇಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಆದಷ್ಟು ಅಭ್ಯರ್ಥಿಗಳು ವಿವಿಧ ಪೋಸ್ಟ್ಗಳು ಖಾಲಿ ಇರೋದರಿಂದ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಮೂರು ಪ್ರಕಾರ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಅದರಲ್ಲಿ ಯಾವ ಬೇಕಾದ ಹುದ್ದೆಗೆ ಆಯ್ಕೆಯನ್ನು ಮಾಡ್ತಾರೆ ನಿಮಗೆ ಬಿಟ್ಟೋದು ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡಿ ಗ್ರಾಜುಯೇಟ್ ಆಫ್ರೇಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸಿವಿಲ್ಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪಾಸಾಗಿರಬೇಕು ಅದು ಕೂಡ ಬಿ ಎ ಮತ್ತು ಬಿ ಟೆಕ್ನಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತೆ ತರಬೇತಿಯಲ್ಲಿ ಕೂಡ ಅವಧಿ ಒಂದು ವರ್ಷದ ತನಕ ಅನುಭವ ಹೊಂದಿರಬೇಕು ಇಷ್ಟು ಒಂದು ಗ್ರಾಜ್ಯುಯೇಟ್ ಆಫ್ರೇಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಅದರಲ್ಲಿ ಮೂರು ಪ್ರಕಾರ ಹುದ್ದೆ ಇದಾವಲ್ಲ ಅದರಲ್ಲಿ ಕೂಡ ಇದೇ ರೀತಿಯ ನಿಮಗೆ ಒಂದು ಶೈಕ್ಷಣಿಕ ಕತೆ ಹೊಂದಿರಬೇಕಾಗತ್ತೆ ಇನ್ನು ತಂತ್ರಜ್ಞಾನ ಆಪರೇಟಿವ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಆದಷ್ಟು ಇದಕ್ಕೂ ಕೂಡ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ವಿಭಾಗದಲ್ಲಿ ಡಿಪ್ಲೊಮಾ ಪಾಸಾಗಿರಬೇಕಾಗತ್ತೆ ಜೊತೆಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಕೂಡ ಡಿಪ್ಲೊಮಾ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ತರಬೇತಿ ಅವಧಿ ಒಂದು ವರ್ಷದ ಒಂದು ತರಬೇತಿ ಅವಧಿ ಮುಗಿಸಿರಬೇಕು ಆದಷ್ಟು ಈ ಒಂದು ತಂತ್ರಜ್ಞಾನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಶೈಕ್ಷಣಿಕ ರಹತೆ ಹೊಂದಿರಬೇಕು ಇನ್ನು ಗ್ರಾಜುಯೇಟ್ ಆಪರೇಟಿಸುವ ಒಂದು ಸಾಮಾನ್ಯ ಅಧಿಕಾರಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ವಿಭಾಗದಲ್ಲಿ ಪಾಸಾದರೂ ಅಭ್ಯರ್ಥಿಗೆ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಬಿ ಎ ಕೂಡ ಮುಗಿಸಿದವರು ಅರ್ಜಿ ಸಲ್ಲಿಸಬಹುದು ಯಾವುದೇ ಒಂದು ಪದವಿ ಕೂಡ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಿ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಇದು ಕೂಡ ಒಂದು ತರಬೇತಿ ಅವಧಿ ನೋಡಿ ಮೂರು ವರ್ಷದ ತನಕ ತರಬೇತಿ ಅವಧಿ ಇರುತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ತರಬೇತಿ ಅವಧಿಯಲ್ಲಿ ನೀವು ಪಾಸ್ ಪಾಸಾಗಿದರೆ ಅವರು ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತ್ತಿನ ಹೊಂದಿರ್ತಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಇರುತ್ತೆ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲು ಆಗೋದಿಲ್ಲ ಯಾರೊಂದು ಆಫ್ರೀಟಿಸ್ಗೆ ಸಂಬಂಧಪಟ್ಟಂತೆ ಪಾಸ್ ಆಗಿರ್ತಾರಲ್ಲ ಅವ್ರು ಮಾತ್ರ ಅರ್ಜಿ ಸಲ್ಲಿಸಬೋದು ಇಲ್ಲಿ ವಯಸ್ಸಿನ ನಿಮಿತಿ ಕೂಡ ಅಷ್ಟೇ ಆಗಿರತ್ತೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಮತ್ತು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಗರಿಷ್ಠ ಅಷ್ಟೇ ಬೇರೆ ಬೇರೆ ಇಲ್ಲಿ ಆದಷ್ಟು ಮೂವತ್ತೇಳು ವರ್ಷದ ಒಳಗಿನವರು ಅಥವಾ ಇಲ್ಲಿ ನಲವತ್ತೆಂಟು ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗಳು ಸಂಪೂರ್ಣವಾಗಿ ಒಂದು ಆಫ್ರೀಟಿಸ್ ಹುದ್ದೆಗಳು ಇರೋದರಿಂದ ಇಲ್ಲಿ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಆಯ್ಕೆ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ರೂಪಾಯಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಮತ್ತು ಎಂಟು ಸಾವಿರವರಿಗೆ ಮಂತ್ಲಿ ವೇತನ ಆಗಿರುತ್ತೆ ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ವೇತನ ಇರತ್ತೆ ಗ್ರಾಜ್ಯೂಯೇಟ್ ಆಫ್ರೇಟಿಸ್ ಹುದ್ದೆಗಳಿಗೆ ಒಂಬತ್ತು ಸಾವಿರ ರೂಪಾಯಿ ತಂತ್ರಜ್ಞಾನ ಆಫ್ರೇಟಿಸ್ಗೆ ಸಂಬಂಧಪಟ್ಟಂತೆ ಒಂಬತ್ತು ಸಾವಿರ ರೂಪಾಯಿ ಮತ್ತು ವಾಣಿಜ್ಯ ಅಭ್ಯಾಸದಲ್ಲಿ ಡಿಪ್ಲೊಮಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಂಟು ಸಾವಿರ ರೂಪಾಯಿವರಿಗೆ ಈ ಮಂತ್ಲಿ ಒಂದು ವೇತನ ಸೇನೆ ಆಗಿರತ್ತೆ ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಲ್ಲ ಡೈರೆಕ್ಟ್ ನಿಮಗೆ ಮೆರಿಟ್ ಪಟ್ಟಿ ಇರುತ್ತೆ ಇದರಲ್ಲಿ ಪಾಸ್ ಆದರೆ ಡಾಕ್ಯುಮೆಂಟ್ಸ್ ಸರ್ಫೇಷನ್ ಮಾಡಿಕೊಂಡು ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಮುಂದುಗಡೆ ತಿಳಿಸ್ಕೊಡ್ತೀನಿ ಯಾವ್ಯಾವ ದಾಖಲಾತಿ ಬೇಕಾಗುತ್ತೆ ಅಂತ ಆದಷ್ಟು ಕೊನೆ ತನಕ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗುತ್ತೆ ಆದಷ್ಟು ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಡಿಸ್ಪ್ಲೇನಲ್ಲಿ ಒಂದು ವೆಬ್ಸೈಟ್ ಕಾಣಿಸ್ತಾ ಈ ವೆಬ್ಸೈಟ್ ಮುಖಾಂತರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಆಗಿರುತ್ತೆ ಇದು ಪ್ರಮುಖ ದಿನಾಂಕಗಳು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆದರೆ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿ ಸಲ್ಲಿಸಬಹುದು ಏನೋ ಒಂದು ತಿಂಗಳಿದೆ ಇದೆ ಅಂತೇಳಿ ಯಾರು ಕೂಡ ಕುಣ್ರಾಕ್ ಹೋಗ್ಬೇಡಿ ಆದಷ್ಟು ಎಲ್ಲರೂ ಕೂಡ ಜಾಬನ್ನು ಪಡೆದುಕೊಳ್ಳುವ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಈಗ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಖಾಲಿರೋ ಹುದ್ದೆ ಪ್ರಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೇಮಕಾತಿ ರಾಜ್ಯ ಸರ್ಕಾರದ ನೇಮಕಾತಿ ಇರೋದಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಮತ್ತು ಇಡೀ ಭಾರತದ ವಿವಿಧ ಜಿಲ್ಲೆಯವರು ಮತ್ತು ವಿವಿಧ ಒಂದು ತಾಲೂಕಿನವರು ಮತ್ತು ಬೇರೆ ಬೇರೆ ರಾಜ್ಯದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ಆದಷ್ಟು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಿ ಕರ್ನಾಟಕದವರಿಗೆ ತುಂಬ ಮುಖ್ಯ ಇರುತ್ತೆ ಆದ ಕಾರಣಕ್ಕಾಗಿ ಹಾಸನದಲ್ಲಿ ಕೆಲಸ ಇರೋದರಿಂದ ಕರ್ನಾಟಕದವರಿಗೆ ಅತಿಯೊಂದು ಆದ್ಯತೆ ನೀಡಲಾಗತ್ತೆ ಆದಷ್ಟು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಜಾಬನ್ನು ಪಡೆದುಕೊಳ್ಳಿ ಮತ್ತು ಅಭ್ಯರ್ಥಿ ಸಂಬಂಧಪಟ್ಟಂತೆ ಪ್ರಮುಖ ದಾಖಲಾತಿಗಳು ಇಲ್ಲಿ ಮೊದಲೇ ನಿಮಗೆ ಫೋಟೋ ಕಾಪಿ ಇದಾದ ಮೇಲೆ ಸೇಬೇಕಾಗತ್ತೆ ಸಿಗ್ನೇಚರ್ಗಳು ಬೇಕಾಗುತ್ತೆ ಇಮೇಲ್ ಐಡಿ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಗೊತ್ತಾಗಬೇಕಲ್ಲ ಜೊತೆಗೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಬೇಕಾಗತ್ತೆ ಶೈಕ್ಷಣಿಕ ಅಂಕಪಟ್ಟಿಗಳು ಹತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಅವೆಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಇದನ್ನು ಹೊರತುಪಡಿಸಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇದ್ದರೆ ತೆಗೆದುಕೊಂಡು ಹೋಗಬಹುದು ಆದಷ್ಟು ಎಲ್ಲ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಪಾಸ್ ಆಗಬೇಕಂದ್ರೆ ಎಲ್ಲ ನಿಮ್ಮ ಇದ್ದಂಥ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ಹೋಗ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಿ ನಿವಾಸದ ಪ್ರಮಾಣಪತ್ರ ಪತ್ರ ಮುಖ್ಯ ಆಗಿರುತ್ತೆ ಡೊಮೇಷನಲ್ ಸರ್ಟಿಫಿಕೇಟ್ ನಾಡ ಕಚೇರಿಯಲ್ಲಿ ಸಿಗುತ್ತೆ ಅದಕ್ಕೆ ಟೈಮ್ ಹೊತ್ತೈತೆ ಒಂದು ಹದಿನೈದರಿಂದ ಇಪ್ಪತ್ತೊಂದು ದಿನ ಟೈಮ್ ಹತ್ತತೆ ಜಾತಿ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇನ್ನು ಕನ್ನಡ ಮಾಧ್ಯಮ ಆದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಐ ಡಿ ಪ್ರೂಫ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌಟ್ಸ್ ಅನ್ನಿಸಿದ್ರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾರು ಅಭ್ಯರ್ಥಿಗಳು ಏನಾದರೂ ಕೂಡ ಕನ್ಫ್ಯೂಸ್ ಅನ್ನಿಸಿದ್ರು ಕೂಡ ಅದನ್ನು ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ನಮ್ಮ ಮತ್ತೆ ಮುಂದಿರೋ